ನಿರೂಢ ನೆಲದ ಮೇಲಿನ ನಾವಿಕ ಎರಡನೇ ಸೆಷನ್ಗೆ ಸ್ವಾಗತ. ಕವಿಮನೆ. ಚಿಲಿಯ ರಾಜಧಾನಿ ಸ್ಯಾಂಟಿಯಾಗೋದಿಂದ 120 ಕಿಲೋಮೀಟರ್ ದೂರದ ವಾಲ್ಪರೈಸೋ ಪಟ್ಟಣಕ್ಕೆ ಲೇಖಕರ ಭೇಟಿ. ಕವಿಮನೆಗೆ ಕಾಲಿಟ್ಟಾಗ ಲೇಖಕರಿಗಾದ ಅನುಭವವನ್ನು ಬಿಡಿ ಬಿಡಿಯಾಗಿ ಚಿತ್ರಿಸಿರುವುದನ್ನು ಕಾಣಬಹುದು. 10ನೇ ವಯಸ್ಸಿಗೆ ಸ್ಪ್ಯಾನಿಷ್ ಭಾಷೆಯಲ್ಲಿ ಕಾವ್ಯ ರಚನೆ ಮಾಡಲು ಪ್ರಾರಂಭಿಸಿದ ಪ್ಯಾಬ್ಲೋ ನೆರೂಡನ ಪ್ರಾಥಮಿಕ ಪರಿಚಯ. ರೇಯಸ್ ಬಸುವಾಲ್ತೋ ದಂಪತಿಗಳ ಪುತ್ರ. ಚಿತ್ರದಲ್ಲಿ ಸ್ಯಾಂಟಿಯಾಗೋ ನಗರವನ್ನು ನೋಡಬಹುದು. ನೆರೂಡರ ನಿಜನಾಮಧೇಯ ನೆಫ್ತಾಲಿ ರಿಕಾರ್ಡೊ ಎಲಿಯೇಜರ್. ಅನುವಾದದ ಮೂಲಕ ಕನ್ನಡ ಪ್ರಜ್ಞೆಗೆ ಹತ್ತಿರನಾದಂತಹ ಕವಿ. ತಂದೆಯಿಂದ ಕಾವ್ಯ ಕೃಷಿಗೆ ಪ್ರೋತ್ಸಾಹ ಸಿಗದೇ ಇದ್ದಾಗ ಕಾವ್ಯನಾಮವಾಗಿ ಜಕ್ಕವಿ ಜಾನ್ ನೆರೂಡ ಹೆಸರಿನಲ್ಲಿ ಕಾವ್ಯ ರಚನೆ. ಜಕ್ಕವಿ ಜಾನ್ ನೆರೂಡ ಅವರ ಭಾವಚಿತ್ರವನ್ನು ನೋಡಬಹುದು. ಇವರು ನೆಲದ ಮೇಲಿನ ನಾವಿಕ ಪಾಬ್ಲೋ ನೆರೂಡ. ಆಳರಸರಿಂದ ಹಿಡಿದು ಕೂಲಿ ಕಾರ್ಮಿಕರವರೆಗಿನ ಎಲ್ಲ ಸ್ತರದ ಕಾವ್ಯಾಭಿಮಾನಿಗಳನ್ನು ಹೊಂದಿದ್ದ ನೊಬೆಲ್ ಪ್ರಶಸ್ತಿ ವಿಜೇತ ವಿಶ್ವಕವಿ. ಗಣಿ ಕಾರ್ಮಿಕರು, ಹಮಾಲಿಗಳು, ಭೂಗತ ರೌಡಿಗಳು, ಕುರಿ ಕಾಯುವ ಹುಡುಗರು, ಚಗೆವಾರ, ಪಿಕಾಸೋ, ಸ್ಟಾಲಿನ್ ಮೊದಲಾದ ಚೇತನಗಳು ನೆರೂಡರ ಕಾವ್ಯಾಭಿಮಾನಿಗಳಾಗಿದ್ದರು ಎಂಬುದು ತಿಳಿದುಬರುತ್ತದೆ. ಕವಿಯಷ್ಟೇ ಅಲ್ಲ, ಚಿಲಿಯನ್ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರಾಗಿ ಬರ್ಮಾ ದೇಶದ ರಾಯಭಾರಿಯಾಗಿ ಕಾರ್ಯನಿರ್ವಹಿಸಿದ ವಿಶ್ವಸಂಚಾರಿ. ಯುದ್ಧ ವಿರೋಧಿ ನೀತಿಯಿಂದ ಬಂಧನದ ಭೀತಿ ಎದುರಿಸಿದ ಮೇಧಾವಿ. ಎಡಪಂಥೀಯ ಒಲವಿಗಾಗಿ, ಪ್ರೇಮ ಕವಿತೆಗಳಿಗಾಗಿ ಆರಾಧಿಸುವ ಅಭಿಮಾನಿಗಳನ್ನು ಹೊಂದಿದ್ದ ಅದ್ಭುತ ಕವಿ ನೆರೂಡ. ಕವಿತೆ ವಿಚಾರಗಳಾಚೆಗೂ ಬೆಳೆದು ನಿಂತ ಸೃಜನಶೀಲ ವ್ಯಕ್ತಿತ್ವವನ್ನು ನೆರೂಡರ ಜೀವನದಲ್ಲಿ ಕಾಣಬಹುದು. ಸೃಜನಶೀಲ ವ್ಯಕ್ತಿತ್ವದಿಂದ ಎಲ್ಲ ಬಗೆಯ ಸಿದ್ಧಾಂತಗಳನ್ನು ಮೀರಿ ನಿಂತ ಜೀವನ ಪ್ರೀತಿ ಅವರ ಕಾವ್ಯಗಳಲ್ಲಿ ಕಾಣಬರುತ್ತದೆ. ಅಭಿವೃದ್ಧಿಯ ಸಂಕೇತವಾದ ಹಸಿರು ಬಣ್ಣದ ಶಾಯಿಯಲ್ಲೇ ಬರೆಯುತ್ತಿದ್ದ ಕನಸುಗಾರ. ಈ ಎಲ್ಲ ಕಾರಣದಿಂದಾಗಿ ನೆರೂಡರನ್ನ ಒಣನೆಲದಲ್ಲಿಯೂ ಹಾಯಿ ನಡೆಸುವ ನಾವಿಕ ಎಂದು ಕರೆಯಲಾಗಿದೆ. ಕಡಲ ಬಗೆಗಿನ ಅತಿಯಾದ ವ್ಯಾಮೋಹ, ಗಾಢವಾದ ಪ್ರೀತಿ ಜೀವನದುದ್ದಕ್ಕೂ ತೋರಿಸಿದಂಥ ವಿಶಿಷ್ಟ ಕವಿ. ಕಡಲ ತೀರದಲ್ಲಿ ಸಿಗುವ ಪೂರಕ ವಸ್ತುಗಳನ್ನು ಸಂಗ್ರಹಿಸಿ ಮನೆ ನಿರ್ಮಿಸಿದ ಸ್ತ್ರೀಮನದ ಕವಿ. ತನ್ನ ವಿಶಿಷ್ಟ ಅಭಿರುಚಿಗೆ ತಕ್ಕಂತೆ ತನ್ನ ಮನೆಯನ್ನೇ ಅದ್ಭುತ ಸಂಗ್ರಹಾಲಯವನ್ನಾಗಿ ನಿರ್ಮಿಸಿದಂತಹ ಕಲಾಕಾರ. ವಿವಿಧ ದೇಶಗಳಿಂದ ಸಂಗ್ರಹಿಸಿದ ವೈವಿಧ್ಯಮಯ ಬಣ್ಣ ಬಣ್ಣದ ಕಪ್ಪೆ ಚಿಪ್ಪುಗಳನ್ನು ಸಂಗ್ರಹಿಸಿದಂತಹ ಅದ್ಭುತ ಕವಿ. ಗೆಳೆಯರಿಗೂ ಕಪ್ಪೆ ಚಿಪ್ಪು ಸಂಗ್ರಹ ಮಾಡುವಂಥ ಹುಚ್ಚು ಹಿಡಿಸಿದಂಥ ಮೋಡಿಗಾರ. ಮಗುತನದ ಮುಗ್ಧ ಮನಸ್ಥಿತಿಯನ್ನು ಹೊಂದಿದ್ದಂತಹ ಕವಿ ನೆರೂಡ ವಿಶಿಷ್ಟ ಬೊಂಬೆಗಳ ಸಂಗ್ರಹ ಮಾಡುವಂಥ ಹವ್ಯಾಸಿಯಾಗಿತ್ತು. ಅಷ್ಟೇ ಅಲ್ಲದೆ ಉದ್ವಂಗಿ ಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಅನೇಕ ಪುಸ್ತಕಗಳು ಅವರ ಸಂಗ್ರಹಾಲಯದಲ್ಲಿರುವುದನ್ನು ನೋಡಬಹುದು. ಸ್ಪ್ಯಾನಿಷ್ ಭಾಷೆಯಲ್ಲಿ ಜಗತ್ತಿನ ಎಲ್ಲ ವಿಷಯಗಳ ಬಗ್ಗೆ ಕಾವ್ಯ ರಚಿಸಿದ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದ ವಿಶ್ವಕವಿ ಚೇತನ ನೆರೂಡರವರು ಅಭಿರುಚಿಗೆ ತಕ್ಕಂತೆ ವಾಲ್ಪರೈಸೋ ನಗರದಲ್ಲಿ ನಿರ್ಮಿಸಿದ ವಿಶ್ವಪ್ರಸಿದ್ಧ ಲಾ ಸೆಬಾಸ್ಟಿಯಾನಕ್ಕೆ ಡಾಕ್ಟರ್ HS ಅನುಪಮಾರವರು ಭೇಟಿ ನೀಡಿದ ಸಂದರ್ಭದಲ್ಲಿನ ರೋಚಕ ಅನುಭವದ ಜೊತೆಗೆ ನೆರೂಡರ ಬಾಲ್ಯ, ಅಭಿರುಚಿ ಹಾಗೂ ಸಾಹಿತ್ಯಾಸಕ್ತಿಯ ಅನಾವರಣವನ್ನು
ನಾವು ಕಾಣಬಹುದಾಗಿದೆ.